ಇದು ಬಾಗಲಕೋಟೆ ಮೂಲತಃ ನಾನು ಕಂಗಲ್ ಗ್ರಾಮದವನು. ನನಗೆ 15 ದಿವಸ ಹಿಂದೆ ನಮ್ಮ ಮೂಲ ಗ್ರಾಮದ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ದೊಡ್ಡ ಏನ್ರಿ ಹಣದ ದುರ್ವ್ಯವಹಾರ ನನಗೆ ಗೊತ್ತಾಯಿತು. ಅವಾಗ ನಾನು ಹಿಂದಲೇ ಜೆ ಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಡಿ ಡಿ ಆರ್ ಎಸ್ ಡಿ ಆರ್ ಸಿ ಎಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಎ ಆರ್ ಸಿ ಎಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರಿಂದ ನನಗೆ ಯಾವುದೇ ಉತ್ತರ ಸಿಗಲಿಲ್ಲ. ಆದ ಕಾರಣ ನಾನೇನ್ ಮಾಡಿದೆ, ಇವರು ಅಡಿಟ್ ಕೊಟ್ಟಿರ್ತಕ್ಕಂಥ ಅಡಿಟರ್ ಹತ್ರ ನಾನು ಗೋಕಾಕಲ್ಲಿ ಹೋಗಿ 2 ದಿವಸ 4 ಜನರನ್ನ ಕೊಂಡ್ಕೊಂಡು ಬಿಟ್ಟು ಅವರಿಂದ ಅಡಿಟ್ ವರದಿಯನ್ನ ತಾತ್ಕಾಲಿಕ ಅಡಿಟ್ ವರದಿಯನ್ನ ತೆಗೆದುಕೊಂಡು ಬಂದೆ. ಅದರಲ್ಲಿ 2 ಕೋಟಿ ಚಿಲ್ಲರ ಅವ್ಯವಹಾರದ ಒಂದು ಮಾಹಿತಿ ನನಗೆ ಸಿಕ್ತು. ಆ ಕಾಪಿ ತೆಗೆದುಕೊಂಡು ಬಂದೆ. ನಂತರ ಜೆ ಡಿ ಕೋಆಪರೇಟಿವ್ ಅಡಿಟ್ ಬಾಗಲಕೋಟೆ ಅವರಲ್ಲಿ ಕೂಡ ಹೋದೆ, ಅವರು ಕೂಡ ಕಾಪಿ ಕೊಟ್ಟರು. ನಂತರ ನಾವು ಬಂದು ಅನೇಕ ಏನ್ರಿ ಮಾಹಿತಿಗಳನ್ನ ಅವರು ಅಡಿಟ್ ಅವರಿಗೆ ಒದಗಿಸಿರ್ಲಿಲ್ಲ. ಯಾರು ಪಿ ಕೆ ಪಿ ಎಸ್ ಸೆಕ್ರೆಟರಿ ಅವರು ಹಾಗೂ ಅಧ್ಯಕ್ಷರು, ಅವುಗಳನ್ನ ತೆಗೆದುಕೊಳ್ಳಕ್ಕೆ ನಾವು ಒಂದು 15 ದಿವಸ ಹಿಂದ್ಗಡೆ ಆ ಮಾಹಿತಿ ಅತ್ಯಯದಲ್ಲಿ ನಾನು ಮಾಹಿತಿಯನ್ನ ಕೇಳಿದ್ದೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಈಗಿನ ಸೆಕ್ರೆಟರಿ ಕೂಡ ಏನ್ರಿ ನಮಗೆ ಮಾತು ಮಾಚು ಮಾಡಿ ನಮಗೆ ಅವನು ಕೊಡಲಿಲ್ಲ. ನಂತರ ಇವತ್ತಿನ ದಿವಸ ನಾವು ಎ ಸಿ ಬಿ ಕಚೇರಿಯಲ್ಲಿ ಹೋಗಿ ಎ ಸಿ ಬಿ DYSP ಅವರ ಹತ್ರ ಹೋಗಿ ಈ ಒಂದು ಸತ್ಯವಾದ ಸಂಗತಿಯನ್ನ ಎಲ್ಲರನ್ನ ಕನಿಷ್ಠ 40 ಜನರನ್ನ ಕರೆದುಕೊಂಡು ಹೋಗಿ ಅವ್ರ ಮುಂದೆ ಬಿಚ್ಚಿಟ್ವಿ. ಅವರು ಕೂಡ ಸ್ವತಃ ಹೇಳಿದ್ರು, ಈಗಿನ ಅಧ್ಯಕ್ಷ ಮತ್ತು ಸೆಕ್ರೆಟರಿ ಅವರು ಈ ಮಾಹಿತಿಯನ್ನು ನಿಮ್ಗೆ ಕೊಡಬೇಕಾಗಿತ್ತು. ಯಾಕಂದ್ರೆ ಈಗಿನ ಅಧ್ಯಕ್ಷರು 3 ವರ್ಷಗಳ ನಂತರ ಇವಾಗ 3 ವರ್ಷ ಗತಿಸಿದರೂ ಕೂಡ ಅವರು ಅಡಿಟ್ ಅನ್ನ ಮಾಡಿಸಿರ್ಲಿಲ್ಲ. ಇದಕ್ಕೋಸ್ಕರ ಅವರು ಪಂಪಟ ಸಜ್ಜನ ಅವರು ಮಾಡಿಸಿರ್ಲಿಲ್ಲ. ಹಿಂದಿನ ಅಧ್ಯಕ್ಷ ಮತ್ತು ಹಿಂದಿನ ಕಾರ್ಯದರ್ಶಿಯನ್ನು ಉಳಿಸಲಿಕ್ಕೆ, ಈಗಿನ ತನ್ನ ಅಧ್ಯಕ್ಷತೆಯನ್ನು ಉಳಿಸಿಕೊಳ್ಳಲಿಕ್ಕೆ, ಈಗಿನ ಕಾರ್ಯದರ್ಶಿ ಹಾಗೂ ಹಿಂದಿನ ಕಾರ್ಯದರ್ಶಿಗಳು ಇಬ್ಬರನ್ನು ಉಳಿಸಲಿಕ್ಕೆ ಅವರು ಏನ್ರಿ ತಮ್ಮಲ್ಲಿ ಒಂದು ಆಟ ಆಡ್ತಾ ಇದ್ದಾರೆ. 2013 ಇಲ್ಲಿಯವರೆಗಿನ 2 ಬಾಡಿ ಮೆಂಬರ್ಸ್, 2 ಅಧ್ಯಕ್ಷರು, 3 ಕಾರ್ಯದರ್ಶಿಗಳು, ಇವರು ಎಲ್ಲರೂ ಸೇರಿಬಿಟ್ಟು ಇಷ್ಟು ಹಣವನ್ನ ಗೋಟಾಲ ಮಾಡಿದ್ದಾರೆ ಸರ್. ಅದಕ್ಕೋಸ್ಕರ ಇದನ್ನು ಸಂಪೂರ್ಣ ಜಾಂಚ್ ಮಾಡಿಸಿ ನಮ್ಮ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ತಾವು ನ್ಯಾಯ ಕೊಡಿಸ್ಬೇಕು ಅಂತ ಅವ್ರು ಕೇಳಿದ್ವಿ. ಪಟೇಲ್ ಆ ಪ್ರಕಾರವಾಗಿ ನಾವು ಮಾಡ್ತೀವಿ ಅಂತ ಅವ್ರು ನಮಗೆ ಭರವಸೆ ಕೊಡ್ತೀವಿ. ನೋಡಿ ಈಗಿನ ಕಾರ್ಯದರ್ಶಿಗಳಾದ ಈರಣ್ಣ ಅವರಿಗೆ 10-12 ದಿವಸದಿಂದ ಕಡೆ ನಾವು ಕೆಲವು ಮಾಹಿತಿಗಳನ್ನ ಕೊಡುವಂತ ರಿಟರ್ನ್ ಅಲ್ಲಿ ಕೊಟ್ಟು ಆರ್ ಟಿ ಐನಲ್ಲಿ ಅವರಿಂದ ನಾವು ಎಂಟ್ರಿ ರಿಷ್ಯೂ ತಗೊಂಡಿದ್ವಿ. ಅವರು ನಮಗೆ ಇಲ್ಲಿವರೆಗೂ ಒದಗಿಸಿಲ್ಲ. ಅವರು ಕೂಡ ಈ ಅಧ್ಯಕ್ಷ ಮತ್ತು ಹಿಂದಿನ ಕಾರ್ಯದರ್ಶಿಗಳ ಜೊತೆ ಅವರು ಏನ್ ಮಾಡಿದ್ದಾರೆ ಶಾಮೀಲ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಮುಂದಿನ ಹೋರಾಟ ನಮ್ಮದು ಇಡೀ ನಮ್ಮ ಕರ್ನಾಟಕದ ದ್ಯಾಂತ ನಮ್ಮ ಹೆಣ್ಣು ಮಕ್ಕಳ ಏನ್ರಿ ಪ್ರತಿನಿಧಿ 1-2 ಸುಮಾರು 1000 ಜನ ಬಂದುಬಿಟ್ಟು ಬಾಗಲಕೋಟೆ ಎ ಸಿ ಬಿ ಆಫೀಸ್ ಮುಂದ್ಗಡೆ ಕುತ್ಕೊಂಡು ಬಿಟ್ಟು ನಾವು ಏನ್ ಮಾಡ್ತಾ ಇದ್ವಿ, ನೆಕ್ಸ್ಟ್ 15 ಅಥವಾ 1 ತಿಂಗಳ ನಂತರ ನಮ್ಮ ಏನ್ರಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಅವ್ರು ಹೇಳಿದ್ದು ಬಂದಿದ್ವಿ. ಪಟೇಲ್ರೆ ನಾನು ಈಗಾಗಲೇ ಲೋಕಲ್ ಇರುವ ಕಾರಣ ನಾನು ಬೇರೆಯವರಿಗೆ ಇದನ್ನು ವಹಿಸ್ಕೊಡ್ತೀನಿ, ಇದ್ರ ಜೊತೆ ಆಗಾಗ ನಾವು ನೀವು ಸೇರಿ ಮಾಡೋಣ ಅಂತ ಎ ಸಿ ಬಿ ತಗೊಂಡ್ಬಿಟ್ಟು ಹೋಗಿ ನಾವು ಕೊಡ್ತೀವಿ. ಪ್ರಾಥಮಿಕ ಸಹಕಾರಿ ಬ್ಯಾಂಕ್ನಾಗಿಲ್ಲ ಕ್ಯಾಶ್ ಬುಕ್ನಾಗಿಲ್ಲ ಹೇಳಕ್ ಹೋದ್ರೆ ಈಗ ಯಾರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಅವ್ರನ್ನ ಕೇಳ್ರಿ, ನಿಮ್ಮ ತಲೆ ಏನಿಲ್ಲ ನಮ್ಗೆ ಕೊಡೋಕ್ಕಾಗಲ್ಲ, ನೀವು ಬಗಲಾಕ್ರಿ ಹಾಕ್ರಿ ಬಿಟ್ರು ಬಿಟ್ರಿ ಎಂದು ಈಗ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಇಬ್ಬರು ಬಾಯಿ ಬಂದಾಗ ಮಾತಾಡ್ತಾರ. ಅದಕ್ಕೆ ನಾವು ಇವಾಗ ಇಷ್ಟು ಜನ ಕರ್ಕೊಂಡು ಹೋಗಿ ಮತ್ತು ಎಸ್ ಬಿ ಅವ್ರಿಗೆ ಡಿ ಸಿ ಅವ್ರಿಗೆ ಮನವಿ ಕೊಟ್ಬಿಟ್ಟಿವಿ. ಇದು ಇಲ್ಲಿ ಕೆಲವೊಂದು ಹೆಣ್ಣುಮಕ್ಳು ಬಡ ರೈತರು 3 ತಿಂಗಳಿಂದ ಅಡ್ಡಾಡಕತ್ತಾರ, ಅವರ ಉದಿ ಮುಗ ಮುಗಿದ್ರು ರೊಕ್ಕ ಕೊಡಕ್ತಾ ಇರಲ್ಲ, ನಮ್ಮ ತಾಗ ರೊಕ್ಕಿಲ್ಲ ನೀವು ಕೇಸ್ ಮಾಡ್ತಾ ಇದ್ರೆ ಮಾಡ್ರಿ ಕರ್ನಾಟಕ ರಾತ್ರಿ ಅಂತ ಧಮಕಿ ಮಾಡ್ತಾರೆ. ಆದ ಕಾರಣ ನಾವು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಅಂತೇಳಿ TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.